ರೊಚ್ಚಿಗೆದ್ದ ರೋಹಿತ್ನಿಂದ ದೊಡ್ಡ ಬದಲಾವಣೆ. ಗೆಲುವಿಗಾಗಿ ಟೀಂ ಇಂಡಿಯಾ ತಂಡವನ್ನು ಬದಲಾಯಿಸಿದ ರೋಹಿತ್ ಶರ್ಮಾ. ಹೊಸ ಟೀಂ ಇಂಡಿಯಾ ತಂಡ ಹೇಗಿದೆ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ? ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ನಮ್ಮ ಟೀಂ ಇಂಡಿಯಾ ತಂಡ ಒಂದು ಬೆಸ್ಟ್ ತಂಡ, ಬಲಿಷ್ಠ ತಂಡ ಅಂತ ನಿಮಗೆ ಗೊತ್ತು. ಟಿ ಟ್ವೆಂಟಿ ವಿಶ್ವಕಪ್ಪು ಜೂನ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಮೊದಲ ಪಂದ್ಯ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ವಾರ್ಮ್ ಅಪ್ ಮ್ಯಾಚು, ಅದಾದ ನಂತರ ಸ್ಟ್ರೈಟ್ ಅವೇ ಬಿಗ್ ಮ್ಯಾಚ್ಗಳೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮ ಟೀಂ ಇಂಡಿಯಾ ತಂಡ ಬೆಂಕಿಯಾಗಿದೆ ಅಂತ ಹೇಳ್ಬೋದು, ಆದರೆ ನಮ್ಮ ತಂಡದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಸ್ಟಾರ್ ಆಟಗಾರರು ಇನ್ನೂ ಕೂಡ ಅಮೆರಿಕಾಗೆ ಹೋಗಿಲ್ಲ, ಬೇರೆ ಆಟಗಾರರು ಎಲ್ಲರೂ ಕೂಡ ಹೋಗಿದ್ದಾರೆ. ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ ಹೋಗಿಲ್ಲ, ಯಾವಾಗ ಹೋಗ್ತಾರೆ ನಮಗಂತೂ ಕೂಡ ಗೊತ್ತಿಲ್ಲ. ಒಟ್ಟಲ್ಲಿ ಅನೌನ್ಸ್ ಆಗಿರುವ ಸ್ಕ್ವಾಡ್ ನೋಡೋದಾದರೆ ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್, ಪಂತ್, ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ, ದೂಬೆ, ಜಡೇಜಾ, ಪಟೇಲ್, ಕುಲ್ದೀಪ್ ಯಾದವ್, ಯುಜಿ ಚಾಲ್, ಸಿಂಗ್, ಬೂಮ್ರಾ, ಮೊಹಮ್ಮದ್ ಸಿರಾಜ್, ಗಿಲ್, ರಿಂಕು ಸಿಂಗ್, ಖಲೀಲ್ ಅಹಮದ್, ಅವೀಶ್ ಖಾನ್. ನಮ್ಮ ನಿಮ್ಮ ಒಂದು ಸ್ಫೋಟಕ ಮಾಹಿತಿ ಪ್ರಕಾರ, ರಿಪೋರ್ಟ್ಸ್ಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ ಅಮೆರಿಕಾ ತೆರಳಿಲ್ಲ. ಅಕಸ್ಮಾತ್ ಹಾರ್ದಿಕ್ ಪಾಂಡ್ಯ ಹೋಗಿಲ್ಲ ಅಂದರೆ ನಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡೋದಕ್ಕೆ ರೋಹಿತ್ ರೆಡಿಯಾಗಿದ್ದಾರೆ. ಅವರ ಜಗಕ್ಕೆ ಕರ್ಕೊಂಬರ್ತಾರೆ ರಿಂಕು ಸಿಂಗ್ ಅಥವಾ ಗಿಲ್ನ. ರಿಂಕು ಸಿಂಗ್ ಬಂದರೆ ಬೆಟರ್ ಅಂತ ಹೇಳ್ಬೋದು, ಇನ್ಫಾರ್ಮ್ ಆಟಗಾರ. ಗಿಲ್ಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತೊಂದು ಬದಲಾವಣೆ ಕೂಡ ಆಗುವ ಸಾಧ್ಯತೆ ಇದೆ. ಮೊದಲ ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಮ್ಯಾಚು ಬಾಂಗ್ಲಾದೇಶ್ ವಿರುದ್ಧ ವಾರ್ಮ್ ಅಪ್ ಮ್ಯಾಚ್ ಆಡೋದಿಲ್ಲ. ಅವರ ಜಾಗಕ್ಕೆ ಗಿಲ್ನ ಆಡಿಸಿದ್ರೆ ಬೆಟರ್ ಅಂತ ಹೇಳ್ಬೋದು. ಬೆಂಚ್ ಪ್ಲೇಯರ್ಗೂ ಕೂಡ ಒಂದು ಒಳ್ಳೆ ಮ್ಯಾಚ್ ಟೈಮ್ ಕೊಟ್ಟಂಗಾಗುತ್ತೆ. ಐ ಪಿ ಎಲ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂಥ ಆಟಗಾರರಿಗೆ ಇಲ್ಲಿ ಚಾನ್ಸ್ ಸಿಗಲಿಲ್ಲ. ಇಂಟರ್ನ್ಯಾಷನಲ್ ಹಾಗೂ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಟೀಂ ಇಂಡಿಯಾ ತಂಡವನ್ನು. ಇದು ನಮ್ಮ ಟೀಂ ಇಂಡಿಯಾ ತಂಡದಲ್ಲಿ ಆಗುವ ಬದಲಾವಣೆ. ಅಕಸ್ಮಾತ್ ಹಾರ್ದಿಕ್ ಪಾಂಡ್ಯ ಬಂದಿಲ್ಲ ಅಂದರೆ ಗಿಲ್ ಅಥವಾ ರಿಂಕು ಸಿಂಗ್ಗೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ ನಮ್ಮ ರೋಹಿತ್ ಶರ್ಮಾ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ನಮ್ಮ ಬೌಲಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, ಬ್ಯಾಟಿಂಗ್ ಒಂದು ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಫಾರ್ಮಲ್ಲಿಲ್ಲ. ಅದನ್ನು ಬಿಟ್ಟರೆ ರೋಹಿತ್ ಶರ್ಮಾ, ಎಸ್ ಎಸ್ ವಿ ಜೈಸ್ವಾಲ್ ಎಲ್ಲ ಡೀಸೆಂಟ್ ಫಾರ್ಮಲ್ಲಿದ್ದಾರೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.